ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಮನೇಲಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನಗಳಾಯಿತು ವೀಡಿಯೋ ಮಾಡಿ. ಸೊ ನಿಮ್ಗೆ ಗೊತ್ತಿರೋ ಯೂಟ್ಯೂಬಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಯೂಟ್ಯೂಬ್ ವರ್ಸಸ್ ಟಿಕ್ಟಾಕ್. ಯಾವ್ದು ಬೆಸ್ಟ್, ಯೂಟ್ಯೂಬ್ ಬೆಸ್ಟಾ ಟಿಕ್ಟಾಕ್ ಬೆಸ್ಟಾ, ಇದು ನಡೀತಾ ಇದೆ. ನನಗೆ ಒಂದು ಅರ್ಥ ಆಗಲ್ಲ, ಏನು ಕಂಪ್ಯಾರಿಸನ್ ಏನಕ್ಕೆ ಮಾಡ್ತಾರೆ ಅಂತ. ಒಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನ್ ಏನು ಕಂಪ್ಯಾರಿಸನ್ ಅಂತ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನಮ್ಮ ಸ್ಯಾಂಡಲ್ವುಡ್ನೇ ತಗೊಳ್ಳಿ. ವಾರಕ್ಕೆ ಒಂದಷ್ಟು ಸಿನಿಮಾಗಳು ಬರ್ತಾಯಿರ್ತವೆ. ದಿನಕ್ಕೆ ಒಬ್ಬೊಬ್ಬರು ಹೀರೋಗಳು ಬರ್ತಾಯಿರ್ತಾರೆ, ಹೊಸ ಹೊಸ ಹೀರೋಗಳು. ಈ ವಾರ ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆದರೆ ನೆಕ್ಸ್ಟ್ ವಾರ ಸುದೀಪ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ, ಆದರೆ ನೆಕ್ಸ್ಟ್ ವಾರ ಯಶ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ. ಈ ಥರ ಸಿನಿಮಾಗಳು ವಾರ ವಾರಕ್ಕೊಂದು ಸಿನಿಮಾಗಳು ಬರ್ತಾಯಿರುತ್ತೆ. ಅದನ್ನು ನಾವು ಕಂಪೇರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ದರ್ಶನ್ನು ಸುದೀಪು, ಯಶು ದರ್ಶನ್ನು, ಯಶು ಸುದೀಪು, ಈ ಥರ ಅವರಿಬ್ಬರಲ್ಲಿ ಯಾರು ಬೆಸ್ಟು ಅಂತ ಕಂಪೇರ್ ಮಾಡ್ಕೊಳೋಕ್ಕಾಗುತ್ತಾ? ಇಲ್ಲ, ಅವ್ರವ್ರ ಗುಣ ಅವ್ರವ್ರಿಗೆ. ಈಗ ದರ್ಶನ್ ಅವ್ರ ಡೈಲಾಗ್ ಕೇಳೋದೇ ಒಂದು ವೇಯಲ್ಲಿರುತ್ತೆ, ಯಶ್ ಅವ್ರ ಡೈಲಾಗ್ ಕೇಳೋದೇ ಒಂದು ವೇಯಲ್ಲಿರುತ್ತೆ, ಸುದೀಪ್ ಅವ್ರ ಡೈಲಾಗ್ ಕೇಳೋದೇ ಒಂದು ವೇಯಲ್ಲಿರುತ್ತೆ ಅಲ್ವಾ? ಎರಡು ಒಂದೇ ಥರ ಇರೋಕ್ಕಾಗುತ್ತಾ? ಈಗ ಎರಡು ಸಿನಿಮಾ, ಕೆ ಜಿ ಎಫ್ ಸಿನಿಮಾ, ಯಾವುದೋ ಒಂದು ಯಜಮಾನ ಸಿನಿಮಾ ತಗೊಳ್ಳಿ, ನಮ್ಮ ಸ್ಯಾಂಡಲ್ವುಡ್ ಸಿನಿಮಾಗಳೇವು, ನಮ್ಮ ಕನ್ನಡ ಸಿನಿಮಾಗಳವು. ಆದರೆ ತಂಡ ಇರುತ್ತೆ, ಇವ್ರಿಗೆ ಆದಂಥ ಒಂದು ತಂಡ ಇರುತ್ತೆ, ಯಜಮಾನ ಸಿನಿಮಾ ತಂಡ. ಇದಕ್ಕೆ ಕೆ ಜಿ ಎಫ್ ತಂಡ ಇರುತ್ತೆ, ಸ್ಯಾಂಡಲ್ವುಡ್ ಅವರೇ. ಆದರೆ ಅವ್ರವ್ರಿಗೆ ಬೇರೆ ಬೇರೆ ತಂಡ ಇರುತ್ತೆ, ಅವ್ರವ್ರಿಗೆ ಬೇರೆ ಬೇರೆ ಕ್ಯಾಮ್ರಾ ಇರುತ್ತೆ. ಇವ್ರ ಕ್ಯಾಮ್ರಾ ಇವ್ರ ಕ್ಯಾಮ್ರಾ ಹೋಲ್ಸೋಕ್ಕಾಗುತ್ತಾ? ಕಂಪೇರ್ ಮಾಡೋಕ್ಕಾಗುತ್ತಾ? ಇವ್ರು ಎಷ್ಟು ದುಡ್ಡಾಗಿರ್ತಾರೆ ಅಷ್ಟು ದುಡ್ಡದು ಒಂದು ಕ್ಯಾಮ್ರಾ ತಂದಿರ್ತಾರೆ, ಇವ್ರು ಎಷ್ಟು ದುಡ್ಡಾಗಿರ್ತಾರೆ ಅಷ್ಟು ದುಡ್ಡದ ಒಂದು ಕ್ಯಾಮ್ರಾ ತಂದಿರ್ತಾರೆ, ಅಥವಾ ಇವ್ರ ಸಿನಿಮಾ ಬಜೆಟ್ ಎಷ್ಟಿರುತ್ತೆ ಅಷ್ಟು ಬಜೆಟಾಗಿ ಸಿನಿಮಾ ಮಾಡಿರ್ತಾರೆ. ಇವ್ರು ಬೆಸ್ಟ್ ಇವ್ರು ಬೆಸ್ಟ್ ಅಂತ ಹೇಳೋಕ್ಕಾಗುತ್ತಾ? ಅವ್ರವ್ರ ಶ್ರಮ ಅವ್ರವ್ರಿಗೆ, ಯೂಟ್ಯೂಬ್ ಟಿಕ್ಟಾಕು ಅಷ್ಟೇ, ಅವ್ರವ್ರ ಶ್ರಮ ಅವ್ರವ್ರಿಗೆ. ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋರಿಗೆ ಯೂಟ್ಯೂಬ್ ಕಷ್ಟ ಏನಂತ ಗೊತ್ತಿರುತ್ತೆ, ಟಿಕ್ಟಾಕಲ್ಲಿ ವೀಡಿಯೋಸ್ ಮಾಡೋರು ಟಿಕ್ಟಾಕ್ ಕಷ್ಟ ಏನಂತ ಗೊತ್ತಿರುತ್ತೆ. ನಾನು ಯಾವುದಕ್ಕೂ ಕೂಡ ಫೇವರ್ ಆಗಲ್ಲ, ಯಾವುದಕ್ಕೂ ಕೂಡ ಫೇವರ್ ಆಗಲ್ಲ. ಯಾಕೆ ಅಂತಂದರೆ ಎರಡರಲ್ಲೂ ಕಷ್ಟ ಫೇಮಸ್ ಆಗೋದು. ಇವತ್ತು ಕೂಡ ನೀವು ಟಿಕ್ಟಾಕಲ್ಲಿ ನೀವು ಫೇಮಸ್ ಆಗಬೇಕು ಅಂತ ಟಿಕ್ಟಾಕ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ, ಖಂಡಿತವಾಗ್ಲೂ ಆಗಲ್ಲ. ಕಷ್ಟಪಡಬೇಕು ಅಲ್ಲೂ ಕೂಡ, ಒಳ್ಳೆ ಸಿಂಕ್ ಮಾಡಬೇಕು, ಓಕೆನಾ, ನೋಡೋಕ್ಕೆ ಚೆನ್ನಾಗಿರಬೇಕು. ಇದೆಲ್ಲ ಇದ್ರೆ ಅಷ್ಟೇ ಟಿಕ್ಟಾಕಲ್ಲೂ ಕೂಡ ನಿಲ್ಲಿಸೋದು. ನಾನು ಅವಾಗಿಂದ ತುಂಬ ದಿನಗಳಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ನನಗೆ ಗೊತ್ತು ಎಕ್ಸ್ಪೀರಿಯೆನ್ಸ್ ಕೇಳಿ. ಸೊ ಎರಡರಲ್ಲೂ ಕಷ್ಟ, ಯೂಟ್ಯೂಬಲ್ಲೂ ಕಷ್ಟ. ಯೂಟ್ಯೂಬಲ್ಲೂ ಅಷ್ಟೇ, 1000 ಸಬ್ಸ್ಕ್ರೈಬರ್ಸ್ ತಗೊಳ್ಳೋದು ತಮಾಷೆ ಮಾತಲ್ಲ. 1 ಸಬ್ಸ್ಕ್ರೈಬರ್ಸ್ ತಗೊಬಿಡಿ, ಎಷ್ಟು ಕಷ್ಟ. ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಗೈನ್ ಮಾಡಬೇಕು, ಎರಡರಲ್ಲೂ ಶ್ರಮ ಇದೆ. ಅದಕ್ಕೋಸ್ಕರ ಕಂಪೇರ್ ಬೇಡ ಅಂತ ಅನ್ನಿಸ್ತದೆ ನನಗೆ, ಕಂಪೇರ್ ಬೇಡ. ಯಾಕೆ ಅಂತಂದರೆ ಅವ್ರವ್ರ ಶ್ರಮ ಅವ್ರವ್ರು ಇರ್ತದೆ. ಪಾಪ ಈಗ ನೋಡಿ, ಟಿಕ್ಟಾಕಲ್ಲಿ ಅಷ್ಟು ಜನ ಫೇಮಸ್ ಆಗಿದ್ದಾರೆ, ಅಷ್ಟು ಜನ ವೀಡಿಯೋಸ್ಗಳನ್ನ ಮಾಡ್ತಾರೆ, ಅಷ್ಟು ಜನ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತಾರೆ. ಅದರಲ್ಲಿ ಎಲ್ಲೋ ಒಂದಷ್ಟು ಜನ ಕೆಲವರು ಫೇಮಸ್ ಆಗಿದ್ದಾರೆ ಅಷ್ಟೇ, ಎಲ್ಲರೂ ಫೇಮಸ್ ಆಗಿಲ್ಲ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಎರಡರಲ್ಲೂ ಕಷ್ಟ ಇದೆ ಫೇಮಸ್ ಆಗೋದು. ಹಂಗನ್ಬಿಟ್ಟು ನೀವು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ, ನಾವೇ ಬೆಸ್ಟು, ಟಿಕ್ಟಾಕರ್ಸೇ ಬೆಸ್ಟು, ಯೂಟ್ಯೂಬ್ಗಿಂತ ಟಿಕ್ಟಾಕೇ ಬೆಸ್ಟು. ಒಳಗಿರಲಿ, ಒಳಗೆ ಇಟ್ಕೊಳ್ಳಿ, ಆಯಿತು ನಾವು ಅವ್ರಿಗಿಂತ ಮೇಲೆ ಅಂತ ಇಟ್ಕೊಳ್ಳಿ, ಬಟ್ ಹೊರಗಡೆ ಹಾಕ್ಬೇಡಿ, ಓಕೆನಾ? ಯಾರೇ ಆದರೂ ಅಷ್ಟೇ, ಈ ಥರ ಕಂಪೇರ್ ಬೇಡ, ಕಂಪೇರ್ ಬೇಡ. ಈಗ ನಾನು ಇರೋ ಲುಕ್ಕು ಬೇರೆಯವನು ಇರೋ ಲುಕ್ಕು ಒಂದೇ ಥರ ಇರುತ್ತಾ? ಅವನದೇ ಬೇರೆ ಎಷ್ಟೇ ಇರುತ್ತೆ, ನನ್ನದೇ ಬೇರೆ ಎಷ್ಟೇ ಇರುತ್ತೆ ಅಲ್ವಾ? ನಾನು ಅವನಾಗ್ಬಿಡೋಕ್ಕಾಗುತ್ತಾ, ಅವನು ಆನಾಗ್ಬಿಡೋಕ್ಕಾಗುತ್ತಾ? ಆಗಲ್ಲ. ಅವ್ನ ಗುಣ ಅವನಿಗೆ, ನಮ್ಮ ಗುಣ ನಮಗೆ. ಈಗ ನಾವು ಈ ಥರ ನಾವು ಕಟ್ಟು ಪೇಸ್ಟ್ ಮಾಡಿ ಮಾತಾಡ್ತೀವಿ, ಕೆಲವರು ಕಟ್ಟು ಪೇಸ್ಟ್ ಮಾಡಿ ಮಾತಾಡಲ್ಲ, ಡೈರೆಕ್ಟಾಗಿ ಮಾತಾಡ್ತಾರೆ. ಅದು ಅವ್ರ ತಾಕತ್ತು, ಇದು ನಮ್ಮ ತಾಕತ್ತು. ಕಟ್ಟು ಪೇಸ್ಟ್ ಮಾಡಿ ಮಾತಾಡೋ ತಾಕತ್ತು ನಮ್ಮದು. ಹಂಗೆ ಸೊ ಏನೇನು ಬರ್ಕೊಂಡು ಬಂದಿರುತ್ತೆ ಅದೆಲ್ಲ ಆಗ್ತಾಯಿರುತ್ತೆ ಅಷ್ಟೇ, ಓಕೆನಾ? ಯೂಟ್ಯೂಬು ಅಷ್ಟೇ, ಟಿಕ್ಟಾಕು ಅಷ್ಟೇ, ಎರಡರಲ್ಲೂ ಕಷ್ಟಪಡಬೇಕು, ಎರಡರಲ್ಲೂ ಶ್ರಮ ಇದೆ. ಇದು ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ, ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.